ಜಕರಿಯನ ಪ್ರವಾದನೆಯ ಗ್ರಂಥ ಅಧ್ಯಾಯ ಎರಡು. ಅಳತೆಯ ನೂಲಿನವನ ವಿಷಯವಾದ ಕನಸು. ನಾನು ಕಣ್ಣೆತ್ತಿ ನೋಡಲು, ಇಗೋ ಕೈಯಲ್ಲಿ ಅಳತೆಯ ನೂಲನ್ನು ಹಿಡಿದುಕೊಂಡಿದ್ದವನು ಕಾಣಿಸಿದನು. ನಾನು ಅವನನ್ನು, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು, ಅವನು ನನಗೆ, ಯೆರೂಸಲೇಮಿನ ಅಗಲ ಉದ್ದ ಇಷ್ಟಿಷ್ಟಿರಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದನು. ಇಗೋ ವಿವರಿಸುವ ದೇವದೂತನು ಮುಂದರಿದು ತನ್ನನ್ನು ಎದುರುಗೊಳ್ಳುವುದಕ್ಕೆ ಬಂದ ಮತ್ತೊಬ್ಬ ದೇವದೂತನಿಗೆ ಹೀಗೆ ಹೇಳಿದನು, ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು, ಯೆರೂಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳಿಗೋಡೆ ಇಲ್ಲದ ಹಳ್ಳಿ ಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು. ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವೂ ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯಹೋವನ ನುಡಿ. ಬಾಬೆಲಿನಲ್ಲಿ ನಿಂತವರು ಚಿಯೋನಿಗೆ ಬರಬೇಕೆಂಬ ಎಚ್ಚರಿಕೆ. ಎಲೈ ಎಲೈ, ಉತ್ತರ ದೇಶದಿಂದ ಓಡಿ ಬನ್ನಿರಿ, ಇದು ಯಹೋವನ ನುಡಿ. ಚತುರ್ದಿಕ್ಕಿನ ಗಾಳಿಗಳಂತೆ ನಿಮ್ಮನ್ನು ಚದರಿಸಿದ್ದೇನಲ್ಲ, ಇದು ಯಹೋವನ ನುಡಿ. ಎಲೈ ಬಾಬೆಲ್ಪುರಿಯಲ್ಲಿ ವಾಸಿಸುವ ಚಿಯೋನಿನವರೇ, ತಪ್ಪಿಸಿಕೊಂಡು ಬನ್ನಿರಿ, ನಿಮ್ಮನ್ನು ತಾಕುವವನು ಯಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳುಹಿಸಿದ ಸೇನಾಧೀಶ್ವರ ಯಹೋವನು ನಿಮ್ಮನ್ನು ಸೂರೆ ಮಾಡಿದ ಜನಾಂಗಗಳ ವಿಷಯವಾಗಿ, ಆಹಾ, ನಾನು ಇವರ ಮೇಲೆ ಕೈ ಬೀಸುವೆನು, ಇವರು ತಮಗೆ ಅಡಿಯಾಳಾದವರಿಗೆ ಸೂರೆಯಾಗುವರು ಎಂದು ಹೇಳುತ್ತಾನೆ. ಆಗ ಸೇನಾಧೀಶ್ವರ ಯಹೋವನು ನನ್ನನ್ನು ಕಳುಹಿಸಿದ್ದಾನೆಂಬುದು ನಿಮಗೆ ಗೊತ್ತಾಗುವುದು. ಯಹೋವನು ಇಂತೆನ್ನುತ್ತಾನೆ, ಚಿಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹುಜನಾಂಗಗಳು ಯಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು, ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶ್ವರ ಯಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು. ಯಹೋವನು ಮೀಸಲಾದ ದೇಶದಲ್ಲಿ ಯಹೂದವನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಅನುಭವಿಸುವನು, ಯೆರೂಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು. ಯಹೋವನು ತನ್ನ ಪರಿಶುದ್ಧ ನಿವಾಸದಿಂದ ಎದ್ದು ಹೊರಟಿದ್ದಾನೆ. ನರಪ್ರಾಣಿಗಳೇ, ನೀವೆಲ್ಲ ಆತನ ಮುಂದೆ ಮೌನವಾಗಿರಿ.